नमस्कार सोनी नाइन न्यूज़ के स्वागत नानु प्रभावती मोदलिगे मुख्यांशगळु बीदर डीसीसी बैंक चुनावणे सहकार सहकारद मध्यद पैपोटी सहकारन अधिकरिसी सरकारक्के मत हाक्तारे सचिव भगवंत खूब भरवसे बीदर नगरद पत्रिका भवनदल्लि सुद्दिगाररोंदिगे मातनाडुत्ता जनवरी नंतर नम्म सरकार बरबहुदु एंदु केंद्र सचिव भगवंत खूब नुडिदरु डॉक्टर बी आर अंबेडकर हिरिय प्राथमिक शाले लाडगेरि वतियिंद शिक्षकर दिनाचरणे हागू गांधी जयंती दिनाचरणे आचरणे माडिदरु बीदर नगरदल्लि सुद्दिगोष्ठियल्लि सुभाष गंगा मातनाडुत्ता बीएसएस के लेखपत्र कोडि इल्ल राजीनामे कोडि बीदर जिलाधिकारी कचेरी सभांगणदल्लि 154ने जयंती अंगवागि गांधीजीयवरु अहिंसेय मूलक नम्म देशक्के स्वातंत्र्यवन्न तंदुकोट्टरु जिलाधिकारी गोविंद रेड्डि ಕರ್ನಾಟಕ ಸರ್ಕಾರವು 2023ನೇ ಸಾಲಿನ ಸಮಾಜ ಸೇವಾ ಕ್ಷೇತ್ರದಲ್ಲಿ ವೀರಭದ್ರಪ್ಪ ಉಪ್ಪಿನ ಅವರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸುದ್ದಿಯ ವಿವರಗಳು ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಭಗವಂತ ಖೂಬ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ ಸಹೋದರ ಅಮರ್ ಖಂಡ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿನ ಗೆಲುವಿಗಾಗಿ ಅಧಿಕಾರ ದುರುಪಯೋಗ ಹಾಗೂ ಹಣದ ಪ್ರಭಾವವನ್ನು ಬಳಸಿ ಸ್ವಾರ್ಥ ಸಾಧನೆಗಾಗಿ ಕುತಂತ್ರ ನಡೆಸಿದ್ದಾರೆ ಸುಮಾರು 39 ವರ್ಷಗಳಿಂದ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾಗುತ್ತಾ ಬ್ಯಾಂಕ್ ಅನ್ನು ಉತ್ತುಂಗಕ್ಕೆ ಏರಿಸಿರುವ ನಾಗಮಾರ್ಪಳ್ಳಿ ಕುಟುಂಬವನ್ನು ಉಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು ಬೀದರ್ ಸಹಕಾರ ಮನಸ್ಥಿತಿಯ ವ್ಯಕ್ತಿಯ ಕೈಯಲ್ಲಿ ಸಹಕಾರ ಕ್ಷೇತ್ರ ಹೋದಲ್ಲಿ ಬಂಡವಾಳಶಾಹಿ ತಾಂಡವವಾಡುತ್ತಿದೆ ಹೀಗಾಗಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಹಕಾರ ಹಾಗೂ ಸಹಕಾರನ ಮಧ್ಯದ ಚುನಾವಣೆಯಾಗಿದೆ ಎಂದು ಕೇಂದ್ರ ಸಚಿವ ಭಗವಂತ ಖೂಬ ಆರೋಪಿಸಿದ್ದರು ಡಿಸಿಸಿ ಬ್ಯಾಂಕ್ಗಳ ಮೂಲಕ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತಂದು ರೈತರಿಗೆ ಎಸ್ಎಚ್ಜಿಗಳಿಗೆ ನೆರವಾಗುತ್ತಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಮಾಕಾ ನಾಗಮಾರ್ಪಳ್ಳಿ ಶ್ರಮದಿಂದ ಫಸಲ್ ಭೀಮಾ ಯೋಜನೆ ಪರಿಹಾರ ಸಾಲ ಸೌಲಭ್ಯ ಮತ್ತಿತರವು ಫಲಾನುಭವಿಗಳಿಗೆ ತಲುಪುತ್ತಿವೆ ಎಂದರು ಖಂಡ್ರೆ ಕೈಯಲ್ಲಿ ಅಧಿಕಾರ ಸಿಕ್ಕಲಿ ಫಸಲ್ ಭೀಮಾ ಗತಿಯೇನು ಫಸಲ್ ಭೀಮಾ ಯೋಜನೆ ಕುರಿತಾಗಿ ಯಾವಾಗಲೂ ವಿರೋಧಿಸುತ್ತಾ ನಕಾರಾತ್ಮಕ ವಿಚಾರಗಳನ್ನು ಹರಿಬಿಡುತ್ತಾ ಬಂದಿದ್ದು ಇನ್ನು ಡಿಸಿಸಿ ಬ್ಯಾಂಕ್ ಅವರ ಸಹೋದರನ ಕೈಯಲ್ಲಿ ಹೋದಲ್ಲಿ ಭೀಮಾ ಯೋಜನೆ ಎಷ್ಟರ ಮಟ್ಟಿಗೆ ಜಾರಿಯಾಗುತ್ತದೆ ಎಂಬುದನ್ನು ರೈತರು ಯೋಚಿಸಬೇಕಿದೆ ಎಂದರು ಚುನಾವಣೆಯಲ್ಲಿ ಮತದಾರರಿಗಿರುವ ಡೆಲಿಗೇಟ್ಗಳಿಗೆ ಹಣದ ಆಮಿಷವೊಡ್ಡಿ ತೀರ್ಥಯಾತ್ರೆಗೆ ಕರೆದೊಯ್ಯುತ್ತಾರೆ ಹಣದ ಆಸೆಗೆ ರಾಜಕೀಯ ಪ್ರಭಾವಕ್ಕೆ ಒಳಗಾದ ರೈತರ ಹಿತ ಕಾಪಾಡುವವರಿಗೆ ನಾಗಮಾರ್ಪಳ್ಳಿ ಕುಟುಂಬದ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ಡೆಲಿಗೇಟ್ಸ್ಗಳು ಇದೇ ಅಕ್ಟೋಬರ್ 4ರಂದು ಡಿಸಿಸಿ ಬ್ಯಾಂಕಿಗೆ ನಡೆಯುವ ಚುನಾವಣೆಯಲ್ಲಿ ಸಾಹುಕಾರನ ಧಿಕ್ಕರಿಸಿ ಸಹಕಾರಕ್ಕೆ ಮತ ಹಾಕುತ್ತಾರೆ ಎಂಬ ಭರವಸೆ ನನಗೆ ಇದೆ ಎಂದು ಭಗವಂತ ಖೂಬ ಭರವಸೆ ವ್ಯಕ್ತಪಡಿಸಿದರು ಡಿಸಿಸಿ ಬ್ಯಾಂಕಿನ ಚುನಾವಣೆ ಬಹಳಷ್ಟು ಕಾವೇರಿ ಕಳೆದ ಒಂದು ಎರಡು ವಾರಗಳಿಂದ ಚಟುವಟಿಕೆಗಳನ್ನು ನಡೀತಾ ಇದ್ದವೆ ಈ ಚುನಾವಣೆ ಸಹಕಾರ ಕ್ಷೇತ್ರ ವರ್ಸಸ್ ಸಾಹುಕಾರ ಆಗ್ತಾ ಇದೆ ಸಹಕಾರ ವರ್ಸಸ್ ಸಾಹುಕಾರ ಅಂತ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಮೂರು ಕಾರ್ಖಾನೆಗಳಿಗೆ ಹಣವನ್ನು ಕೊಟ್ಟು ಸಕ್ಕರೆ ಕಾರ್ಖಾನೆಗಳು ಇವತ್ತು ಅನೇಕ ದಶಕಗಳಿಂದ ರೈತರ ಜೀವನಾಡಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಮತ್ತು ಡಿಸಿಸಿ ಬ್ಯಾಂಕ್ ಇಡೀ ಜಿಲ್ಲೆಯ ರೈತರ ಸ್ವಸಹಾಯ ಗುಂಪುಗಳ ಸದಸ್ಯರ ಆರ್ಥಿಕವಾಗಿ ಜೀವನಾಡಿ ಆಗಿರ್ತದೆ ಬಂಧುಗಳೇ ಒಂದು ವೇಳೆ ಸಹಕಾರ ಮನಸ್ಥಿತಿಯ ವ್ಯಕ್ತಿಯ ಕೈಯಲ್ಲಿ
ಏನಾದರೂ ಸಹಕಾರ ಕ್ಷೇತ್ರ ಹೋಯ್ತಂದ್ರೆ ಸಹಕಾರ ಕ್ಷೇತ್ರ ಹೋಗಿ ಅದು ಬಂಡವಾಳ ಶಾಹಿಯ ಕ್ಷೇತ್ರವಾಗ್ತದೆ ಬಂಧುಗಳು ಹೀಗಾಗಿ ಈ ಚುನಾವಣೆಯಲ್ಲಿ ನನಗೆ ಒಂದು ಆತಂಕವನ್ನ ಸೃಷ್ಟಿ ಆಗ್ತಾ ಇದೆ ಸರ್ಕಾರದ ದುರುಪಯೋಗ ಹಣದ ಪ್ರಭಾವ ಸ್ವಾರ್ಥ ಸಾಧನೆಗಾಗಿ ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ಏರ್ಪಟ್ಟಿದೆ ಈಗಾಗಲೇ ನಮ್ಮೆಲ್ಲರ ಗಮನಕ್ಕಿದೆ ಡೆಲಿಗೇಟ್ಸ್ ಮೆಂಬರ್ಗಳನ್ನು ಹಣದ ಆಮಿಷವನ್ನು ಒಡ್ಡಿ ಅನೇಕ ಡೆಲಿಗೇಟ್ ಸದಸ್ಯರು ಈಗಾಗಲೇ ತೀರ್ಥಯಾತ್ರೆಗೆ ಹೋಗಿದ್ದಾರೆ ನಾನು ಸಂಪೂರ್ಣವಾಗಿ ಆ ಡೆಲಿಗೇಟ್ಸ್ ಸದಸ್ಯರ ಮೇಲೆ ನನ್ನ ವಿಶ್ವಾಸ ಇದೆ ಯಾವುದೇ ಹಣದ ಆಸೆಗೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ರೈತರ ಹಿತವನ್ನು ನೀವು ತಾವು ಕಾಪಾಡ್ತೀರಿ ಎಂದು ನಾನು ಬಲವಾಗಿ ನಂಬಿದ್ದೇನೆ ಮತ್ತು ನಿಮ್ಮ ಮೇಲೆ ಭರವಸೆ ನೀಡಿದ್ದೇನೆ ಕಳೆದ 39 ವರ್ಷಗಳಲ್ಲಿ ಅಂದ್ರೆ ಸುಮಾರು 1984 ರಿಂದ ಗುರುಪದ್ದಪ್ಪ ನಾಗಮಾರಪಳ್ಳಿ ಅವರು ನಂತರ ಕಳೆದ 8 ವರ್ಷಗಳಿಂದ ಅಂದ್ರೆ 2015 ರಿಂದ ಉಮಾಕಾಂತ ನಾಗಮಾರಪಳ್ಳಿ ಅವರು ಒಟ್ಟು 39 ವರ್ಷಗಳ ಕಾಲ ಅವಿರೋಧವಾಗಿ ಆಡಳಿತ ಮಂಡಳಿ ಆಯ್ಕೆಯಾಗಿ ಗಣನೀಯವಾಗಿ ಅಭೂತಪೂರ್ವವಾಗಿ ಬ್ಯಾಂಕ್ ಏಳಿಗೆಯನ್ನು ಕಂಡಿದೆ ಈ ಬ್ಯಾಂಕ್ 1 ರೂಪಾಯಿ ನಾನು ಲಾಭ ಪಡೆದವನಲ್ಲ ನಾನು ಕುಟುಂಬದವರು ಪಡೆದವರಿಲ್ಲ ಅದನ್ನ ಯಾಕಿಷ್ಟು ಇವತ್ತು ಔಟ್ ಆಫ್ ದಿ ವೇ ಹೋಗಿ ಕೇಂದ್ರ ಸಚಿವನಾಗಿ ನಾನು ಬಂದಿದ್ದೇನೆ ಅಂದ್ರೆ ಅದು ಜಿಲ್ಲೆಯ ಜನತೆಯ ಆರ್ಥಿಕ ನಾಡಿಯಾಗಿದೆ ಅದನ್ನು ಉಳಿಸಬೇಕಾಗುವಂಥದ್ದು ನನ್ನ ಕರ್ತವ್ಯ ಮತ್ತು ನಾನು ಉಳಿಸ್ತೀನಿ ಅನ್ನುವಂಥದ್ದನ್ನು ನನ್ನ ಆತ್ಮವಿಶ್ವಾಸದ ನಂಬಿಕೆ ಕೂಡ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೀದರ ಜಿಲ್ಲೆಯ ಜನತೆಗೆ ಕೆಲವು ಇತಿಹಾಸದ ಘಟನೆಗಳನ್ನು ನೆನಪನ್ನು ಮಾಡಿಕೊಡ್ತೀನಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಭಕ್ತರ ಶಿಕ್ಷಣ ಸಂಸ್ಥೆ ಆದಂಥ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇವತ್ತು ಖಾಸಗಿಯವರ ಪಾಲಾಗಿದೆ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಅನೇಕ ದಶಕಗಳ ಆಡಳಿತವನ್ನು ಖಂಡ್ರೆಯವರ ಕುಟುಂಬದವರೇ ನೇತೃತ್ವ ಅದರ ಅಧ್ಯಕ್ಷತೆಯನ್ನು ವಹಿಸಿದರು ಇವತ್ತು ಬಿಎಸ್ಎಸ್ಕೆ ಮುಚ್ಚೋಗಿದೆ ಇವತ್ತೇನ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಬೇಕನ್ನುವಂಥ ಅಮರ್ ಖಂಡ್ರೆಯವರ MGSSಗೆ ಒಳ್ಳೆ ರೀತಿಯಲ್ಲಿ ಕಬ್ಬನ್ನು ನುರಿದು ಇವತ್ತು ಡಿಸಿಸಿ ಬ್ಯಾಂಕಿನಿಂದನೇ 400 ಕೋಟಿಗೆ ಹೆಚ್ಚು ಹಣವನ್ನು ಸಾಲವನ್ನು ಮಾಡಿದ್ದಾರೆ ಮುಂಬರುವಂಥ ದಿನಗಳಲ್ಲಿ ಇದನ್ನು ಮುಚ್ಚಿ ಖಾಸಗಿ ಕಾರ್ಖಾನೆ ತಯಾರಿಯನ್ನು ಈಗಾಗಲೇ ಅವರು ಆರಂಭಿಸಿದ್ದಾರೆ NSSಗೆ ಇವತ್ತು ಸಾಲ ಹೆಚ್ಚಾದರೂ ಕೂಡ ಅದಕ್ಕೆ ಎಥಿನಾಲ್ ಅನ್ನ ಪರ್ಮಿಷನ್ ಅನ್ನ ಸ್ವತಃ ಮುತುವರ್ಜಿಯನ್ನು ವಹಿಸಿ ಮಂಜೂರಾತಿಯನ್ನು ಮಾಡಿಸಿದ್ದೀನಿ ಬರುವಂತ ದಸರಾದ ನಂತರ ಆ ಕಾಮಗಾರಿಯನ್ನು ಪ್ರಾರಂಭವಾಗಿ ಈ ಒಂದು ಅವಧಿಯಲ್ಲಿ ಆಗಿ ಸಂಪೂರ್ಣವಾಗಿ ಸಾಲವನ್ನು ತೀರಿಸುವಂತ ವ್ಯವಸ್ಥೆಗೆ ಸಹಕಾರವನ್ನು ನಾನು ಮಾಡಿಕೊಟ್ಟಿದ್ದೀನಿ ಯಾವಾಗ ಯಾವಾಗ ಡಿಸಿಸಿ ಬ್ಯಾಂಕಿಗೆ ಕೇಂದ್ರ ಸರ್ಕಾರದ ಸಹಾಯ ಬೇಕಾಗಿತ್ತು ಆವಾಗ ನಾನು ಅದನ್ನು ಸಹಕರಿಸಿದ್ದೀನಿ ಆ ಕಳಕಳಿ ನನ್ನಲ್ಲಿದೆ
ईश्वर खंड्रे उस्तुवारी मंत्री आदमे अदिंत मुंचन यू प्रधानमंत्री फसल बीमा योजने नम जिले रैतरी वो सहकारी अदन्न विरोधिसुत्ता यावागलू अदर मेले नकारात्मक विचार जिले जनरल्ली बित्तुवंत अंदरे अदक्के विरोधिसुवंत मानसिकतेयिंद माड्तिरुवंतद्दु ओंदु वेळे एनादरू अवर सोदरन कैयल्लि बैंक होयितु अंद्रे मुंदे नम्म जिल्लेय रैतरिगे आ ओंदु फसल बीमा योजनेयल्लि गोत्तेन लाभ पडेता इद्दरु ಇಷ್ಟರ ಮಟ್ಟಿಗೆ ಪಡಿಲಿಕ್ಕೆ ಸಾಧ್ಯವಾಗಲ ಇಲ್ಲ ಅನ್ನುವಂತದನ್ನ ನನ್ನ ಆತಂಕವನ್ನ ನಿಮ್ಮ ಎದುರಿಗೆ ನಾನು ವ್ಯಕ್ತಪಡಿಸುತ್ತೇನೆ ಬಂಧುಗಳೇ ಹೀಗಾಗಿ ಇವತ್ತು ಡೆಲಿಗೇಟ್ ಸದಸ್ಯರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ತಾವು ತೀರ್ಥಯಾತ್ರೆಗೆ ಹೋಗಿರುವುದು ಜಿಲ್ಲೆಯ ಜನತೆಗೆ ಹಿತವಾಗಲೆಂದು ನೀವು ಸೇವೆ ಮಾಡುತ್ತಾ ಇರುವಂತ ಸಹಕಾರ ಕ್ಷೇತ್ರದ ಹಿತವಾಗಲೆಂದು ಈ ಚುನಾವಣೆಯಲ್ಲಿ ಸಹಕಾರ ಕ್ಷೇತ್ರ ಕಳೆದ 39 ವರ್ಷಗಳಲ್ಲಿ ಗುರುಪಾದಪ್ಪ ನಾಗಮರಪಳ್ಳಿ ಮತ್ತು ಉಮಾಕಾಂತ ನಾಗಮರಪಳ್ಳಿ ಅವರ ಸೇವೆ ಮಾಡಿದಂತದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಚುನಾವಣೆಯಲ್ಲಿ ಅವರಿಗೆ ನೀವು ಮತದಾನ ಮಾಡ್ತೀರಿ ಅನ್ನುವಂತದನ್ನ ಬಲವಾಗಿ ನಾನು ನಂಬಿದ್ದೇನೆ ವಿಶ್ವಾಸವನ್ನಿಟ್ಟಿದ್ದೇನೆ ಈ ಚುನಾವಣೆಯಲ್ಲಿ ಉಮಾಕಾಂತ ಅಮರಪಳ್ಳಿ ಅವರ ಬೀಗರ ಮೇಲೆ ನಂಬಿಕೊಂಡಿದ್ದರು ಚುನಾವಣೆಯಲ್ಲಿ ಜೊತೆಯಲ್ಲಿ ಇರ್ತೀರ ಅಂತ ಆದರೆ ಅವರಿಗೆ ಒಂದು ಬೀಗರು ಅವರ ಜೊತೆಯಲ್ಲಿ ಇಲ್ಲ ಆದರೂ ಕೂಡ ಅವರಿಗೆ ವಿಶ್ವಾಸ ಇದೆ ಯಾರು ಬೀಗರ್ ನೆಂಟರಿಸ್ಟರ ಇರ್ಲಿ ಬಿಡ್ಲಿ ಡೆಲಿಗೇಟ್ಸ್ ಮೆಂಬರ್ ಏನಿದ್ದಾರೆ 204 ಅವರ ಪ್ಯಾನೆಲ್ ನವರಿಗೆ ಮತದಾನ ಮಾಡ್ತಾರೆ ಅನ್ನುವಂತ ವಿಶ್ವಾಸವನ್ನ ಇದ್ದಿದ್ರೆ ನಾನು ಕೂಡ ಎಲ್ಲ ಪ್ಯಾಕ್ಸಿನ ಡೆಲಿಗೇಟ್ ಸದಸ್ಯರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ ಈ ಬ್ಯಾಂಕ್ ಉಳಿಸಿದ್ರೆ ಮಾತ್ರ ಸಹಕಾರ ಕ್ಷೇತ್ರ ಉಳಿಸಲಿಕ್ಕೆ ಸಾಧ್ಯವಾಗುತ್ತದೆ ಇಲ್ಲಂದ್ರೆ ಬಂಡವಾಳ ಶಾಹಿಯ ಮನಸ್ಥಿತಿಯವರ ಕೈಯಲ್ಲಿ ಅರ್ಥವ್ಯವಸ್ಥೆ ಜಿಲ್ಲೆ ಹೋಯ್ತಂದ್ರೆ ಸೌಕಾರ ನಡುವಳಿಕೆ ಆಗಿರ್ತಿದೆ ಅನ್ನುವಂತದನ್ನ ನಮ್ಮ ಪೂರ್ವಜರಿಗೆ ನಮ್ಮ ಹಿರಿಯರಿಗೆ ಆ ನಡುವಳಿಕೆ ಗೊತ್ತಿದೆ ಆ ನಡುವಳಿಕೆಗೆ ಧಿಕ್ಕರಿಸೋಣ ಆ ನಡುವಳಿಕೆಗೆ ನಾವು ಸೋಲಿಸೋಣ ಅನ್ನುವಂತದನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಮತ್ತು ಚುನಾವಣೆಯ ವಿಧಾನಸಭೆ ಚುನಾವಣೆಯ ಪೂರ್ವದಲ್ಲಿ ರಾಜಶೇಖರ್ ಪಾಟೀಲ್ ಅವರು ನಮ್ಮ ಮನೆ ಒಡೆದ್ರು ಅನ್ನುವಂತ ಆರೋಪವನ್ನು ನನ್ನ ಮೇಲೆ ಮಾಡ್ತಾ ಇದ್ದರು ಆ ಕುಟುಂಬ ಯಾರು ಒಡೆದ್ರು ಅನ್ನುವಂತದನ್ನ ಎರಡು ಘಟನೆಗಳನ್ನು ನನ್ನ ರಾಜಶೇಖರ್ ಪಾಟೀಲ್ ರವರಿಗೆ ನೆನಪಿಸಿಕೊಡ್ತೀನಿ ಎಂಎಲ್ಸಿ ಚುನಾವಣೆಯಲ್ಲಿ ಎಂಎಲ್ಸಿ ಅಭ್ಯರ್ಥಿ ನಿಮ್ಮ ಮನೆಯಿಂದ ಯಾರು ಆಗಬಾರದು ಅನ್ನುವಂತದನ್ನ ನಿರ್ಣಯನ ಮಾಡಿದ್ರಿ ಆದರೆ ಈಶ್ವರ ಖಂಡ್ರೆ ಅವರು ನಿಮ್ಮ ಸೋದರರನ್ನ ಬಾಲ್ಕಿಗೆ ಕರೆಸಿಕೊಂಡು ನಿಮ್ಮಿಂದ ದೂರ ಮಾಡಿ ಒಡೆದಿರುವುದು ನಿಮ್ಮ ಸೋದರನ್ನ ನಿಮ್ಮ ರಾಶಿಕರ್ ಪಾಟೀಲ್ ಅವರೇ ಈಶ್ವರ ಖಂಡ್ರೆ ಅವರು ಮತ್ತು ಈ ಒಂದು ಬ್ಯಾಂಕಿನ ಚುನಾವಣೆಯಲ್ಲಿ ಕೂಡ ಭೀಮರಾವ್ ಪಾಟೀಲ್ ಉಮಾಕಾಂತ ನಾಗಮರಪಳ್ಳಿ ಅವರ ಜೊತೆಯಲ್ಲಿ ಇದ್ದರು ರಾಶಿಕರ್ ಪಾಟೀಲ್ ಅವರ ಮಗನನ್ನ ಡೈರೆಕ್ಟರ್ ಅನ್ನ ಮಾಡ್ತೀನಿ ಅಂತ ಆಮಿಷವನ್ನ ತೋರಿಸಿ ಮತ್ತೆ ನಿಮ್ಮ ಸೋದರರಿಂದ ದೂರ ಮಾಡುವಂತ ಕೆಲಸವನ್ನ ಈಶ್ವರ ಖಂಡ್ರೆ ಅವರು ಮಾಡಿದ್ದಾರೆ ನಾನು ಮಾಡಿಲ್ಲ ನಾನು ನೇರವಾಗಿ ಸಿದ್ದು ಪಾಟೀಲ್ರನ್ನ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ನಂಬಿ ಪಕ್ಷವನ್ನ ಸೇರ್ತಾ ಅಂತ ವಿನಂತಿಯನ್ನು ಮಾಡಿಕೊಂಡಾಗ ನಾನು ನನ್ನ ಪಕ್ಷದಲ್ಲಿ ಸೇರಿಸಿಕೊಂಡಿದ್ದೇನೆ ಮತ್ತು ನನ್ನ ಜವಾಬ್ದಾರಿ ಅವರಿಗೆ ಶಾಸಕನಾಗಿ ಮಾಡೋದು ಅವರ ರಕ್ಷಣೆ ಕೊಡೋದು ಕೊಟ್ಟಿದ್ದೇನೆ ಹೊರತಾಗಿ ನಿಮ್ಮ ಕುಟುಂಬ ಒಡೆಯುವಂತ ಕೆಲಸ ನಾನು ಮಾಡಲಿಲ್ಲ ಈಶ್ವರ ಖಂಡೆ ಅವರು ಮಾಡಿರೋದು
ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಕೆ ಹರಿಪ್ರಸಾದ್ ಅವರು ಸಿಎಂ ವಿರುದ್ಧ ಸತತ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಲಿಂಗಾಯತ್ ಅಧಿಕಾರಿಗಳನ್ನ ಕಾಂಗ್ರೆಸ್ ಅಧಿಕಾರವಧಿಯಲ್ಲಿ ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿದ್ದರು. ರಾಜ್ಯದಲ್ಲಿ ಅಭಿವೃದ್ಧಿ ನಿಂತು ಹೋಗಿದೆ. ಕಾಂಗ್ರೆಸ್ ಸರ್ಕಾರ ರಚನೆಯಾದ 4 ತಿಂಗಳಲ್ಲಿ 3 ಸಾರಿ ಕರ್ನಾಟಕ ಬಂದ್ಗಳಾದವು. ಆ ಪಕ್ಷದ ಶಾಸಕರೇ ಸರ್ಕಾರವನ್ನ ತೆಗಳುತ್ತಿದ್ದಾರೆ. ಹೀಗೆ ರಾಜ್ಯದ ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ದರಿಂದ ಮುಂಬರುವ ಜನವರಿ ನಂತರ ನಮ್ಮ ಸರ್ಕಾರ ಬರಬಹುದು ಎಂದು ಕೇಂದ್ರ ಸಚಿವ ಭಗವಂತ ಖೂಬ ಭವಿಷ್ಯ ನುಡಿದರು. ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬ ಮಾತನಾಡಿ ಬಿಕೆ ಹರಿಪ್ರಸಾದ್ ಅವರು ಸಿಎಂ ವಿರುದ್ಧ ಸತತ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಲಿಂಗಾಯತ್ ಅಧಿಕಾರಿಗಳನ್ನ ಕಾಂಗ್ರೆಸ್ ಅಧಿಕಾರವಧಿಯಲ್ಲಿ ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಎಂದು ಎದೆ ಬಡಿದುಕೊಂಡು ಹೇಳಿಕೊಳ್ಳುವ ಈಶ್ವರ್ ಖಂಡ್ರೆ ಇವಕ್ಕೆಲ್ಲ ಉತ್ತರಿಸಲಿ ಎಂದು ಸವಾಲೆರೆದರು. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಿಲ್ಲಾಡಳಿತ ಹಾಗೂ ಸಹಕಾರ ಇಲಾಖೆ ಈಶ್ವರ್ ಖಂಡ್ರೆ ಅವರ ಒತ್ತಡಕ್ಕೆ ಮಣಿಯದಿರಲಿ. ಈಗ ಅವರ ಸರ್ಕಾರ ಇರಬಹುದು, ಜನವರಿ ನಂತರ ನಮ್ಮ ಸರ್ಕಾರ ಬರಬಹುದು ಎಂದು ಭಗವಂತ ಖೂಬ ಪರೋಕ್ಷ ಎಚ್ಚರಿಕೆ ನೀಡಿದ್ದರು. 9 ವರ್ಷಗಳ ಕಾಲದ ಈ ಅವಧಿಯಲ್ಲಿ ನನ್ನ ಕಾರ್ಯವೈಖರಿ ಹೊಗಳಿ ಆಶೀರ್ವದಿಸಿರುವ ಮಹಾಡೋಣಗಾವ್ ಶ್ರೀಗಳು ನನ್ನ ವಿರುದ್ಧ ಅಲೆಯಿದೆ. ಶಾಸಕ ಶರಣು ಸಲ್ಗರ್, ಪ್ರಭು ಚೌಹಾಣ್ ಸಹಕಾರ ಅವರಿಗಿದ್ದು ಬಿಜೆಪಿಯಿಂದ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಎಂದು ಹೇಳಿಕೊಂಡಿದ್ದಾರೆ. ಮಹಾಸ್ವಾಮಿಗಳಾಗಿರುವ ತಮಗೆ ರಾಜಕೀಯ ಒಪ್ಪುವಂಥದ್ದಲ್ಲ ಎಂದು ಭಗವಂತ ಖೂಬ ಪ್ರತಿಕ್ರಿಯಿಸಿದ್ದರು. ಪ್ರಭು ಚೌಹಾಣ್ ಹಾಗೂ ಶರಣು ಸಲ್ಗರ್ ಅವರ ಬೆಂಬಲ ಶ್ರೀಗಳಿಗೆ ಇದೆ ಎಂದು ಹೇಳಿದ್ದು ಸುಳ್ಳು. ನನ್ನ ಪರವಾಗಿ ಬಿರುಗಾಳಿ ಇದೆ. ಮತ್ತೊಮ್ಮೆ ಸಂಸದನಾಗಿ ಕೇಂದ್ರ ಸಚಿವನಾಗಿ ನೋಡಬೇಕೆಂದು ಕ್ಷೇತ್ರದ ಜನರ ಆಶಯವಾಗಿದೆ ಎಂದು ಖೂಬ ಸ್ಪಷ್ಟಪಡಿಸಿದರು. ಇಗೊತ್ತೇನೋ ನಾನು ಅಧ್ಯಕ್ಷನಾಗಬೇಕನ್ನುವಂತ ಸ್ವಾರ್ಥ ಸಾಧನೆಗಾಗಿ ಅಮರ್ ಖಂಡ್ರೆ ಅವರು ಕೂಡ ಅವರ ಜೊತೆಯಲ್ಲಿ ನಿರ್ದೇಶಕರಾಗಿದ್ದಾರೆ. ಬ್ಯಾಂಕಿನ ಗಣನೀಯ ಏಳಿಗೆಯನ್ನು ಕಂಡಿದ್ದಾರೆ. ಆದರೆ ಅವರಿಗೆ ಬ್ಯಾಂಕಿನ ಏಳಿಗೆಗಿಂತ ನಾನು ಅದರ ಅಧ್ಯಕ್ಷನಾಗಬೇಕು ಅನ್ನುವಂಥ ಸ್ವಾರ್ಥವನ್ನು ಮಿತಿಮೀರಿ ತಲೆಗೇರಿ ಇವತ್ತು ಅವಿರೋಧವಾಗಿ ಆಯ್ಕೆ ಆಗುವಂಥ ಆಡಳಿತ ಮಂಡಳಿಯನ್ನು ಅನಿವಾರ್ಯವಾಗಿ ಚುನಾವಣೆಗೆ ತಳ್ಳಿದ್ದಾರೆ. ಹೀಗಾಗಿ ಇವತ್ತು ಚುನಾವಣೆ ಸಹಕಾರ ಕ್ಷೇತ್ರದ ಸೇವಕ ವರ್ಸಸ್ ಸ್ವಾರ್ಥ ಸಾಧನೆಯನ್ನು ಗಿಟ್ಟಿಸ್ಕೊಳ್ಬೇಕನ್ನುವಂಥ ವರ್ಸಸ್ ಆಗಿಬಿಟ್ಟಿದೆ. ಹೀಗಾಗಿ ನಾನೇ ಅಧ್ಯಕ್ಷನಾಗಬೇಕೆಂಬ ದುರಾಸೆ ಸಹಕಾರ ಕ್ಷೇತ್ರದಲ್ಲಿ ಸರಿಯಾಗಲ್ಲ. ಅಷ್ಟೇ ಅಲ್ಲ, ಅವರ ಸಹೋದರ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ಅವರ ಬೆನ್ನಿಗೆ ನಿಂತು ಆಡಳಿತದ ದುರುಪಯೋಗ, ಸದಸ್ಯರ ಮೇಲೆ ಒತ್ತಡ ದಬ್ಬಾಳಿಕೆ ಮಾಡ್ತಾ ಇರುವಂಥದ್ದು ಇದು ಖಂಡನೀಯ. ಮತ್ತು ಜಿಲ್ಲಾಡಳಿತ ಸಹಕಾರ ಕ್ಷೇತ್ರದ ಅಧಿಕಾರಿಗಳು ಯಾವುದೇ ಕಾರಣಕ್ಕೆ ಅವರ ಒತ್ತಡಕ್ಕೆ ಒಳಗಾಗಬಾರ್ದು. ನೀವು ಸರ್ಕಾರದ ಸೇವೆ ಮತ್ತು ಜನಸೇವೆ ಮಾಡಲಿಕ್ಕೆ ಅಧಿಕಾರಿಗಳಾಗಿದ್ರಿ. ಇವತ್ತು ಅವ್ರದ್ದು ಸರ್ಕಾರ ಇರಬಹುದು, ಜನವರಿ ನಂತರ ನಮ್ಮ ಸರ್ಕಾರ ಕೂಡ ಬರಬಹುದು. ನಿಮ್ಮ ನಡವಳಿಕೆಯನ್ನ ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಕಳೆದ 4 ತಿಂಗಳಿನಿಂದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕರ್ನಾಟಕ ಜನತೆ ವಿಶ್ವಾಸವನ್ನು ಕಳೆದುಕೊಂಡಿದೆ. ಅಧಿಕಾರಕ್ಕೆ ಬಂದಿನಿಂದ ಇಲ್ಲಿಯವರೆಗೆ ರಾಜ್ಯ 3 ಸಾರಿ ಬಂದಾಯಿತು, ಅಭಿವೃದ್ಧಿ ಆಗ್ತಾ ಇಲ್ಲ.
ಸ್ವಂತ ಪಕ್ಷದ ಶಾಸಕರ ಬಹಿರಂಗವಾಗಿ ಮುಖ್ಯಮಂತ್ರಿಗಳನ್ನ ತೆಗಳ್ತಾ ಇದ್ದಾರೆ ಬೈತಾ ಇದ್ದಾರೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ಕೂಡ ಶಾಮನೂರ್ ಶಿವಶಂಕರಪ್ಪನವರು ಅಖಿಲ ಭಾರತ ವೀರಸೇವಾ ಮಹಾಸಭಾದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಅವರು ಅವರು ಹೇಳಿದ್ದಾರೆ ಲಿಂಗಾಯತ ಅಧಿಕಾರಿಗಳನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ ಹತ್ತಿಕ್ಕುತ್ತಾ ಇದ್ದಾರೆ ಅಂತ ಇದು ಎಲ್ಲವೂ ಒಂದು ಕಡೆ ನಮ್ಮ ಅದು ನಮ್ಮ ಇಡಿ ಸಮಾಜದಲ್ಲಿದ್ದರಲ್ಲ ಬಿಕೆ ಹರಿಪ್ರಸಾದ್ ಅವರು ಅಸಮಾಧಾನ ಶಾಸಕರ ಮತ್ತೊಂದು ಅಸಮಾಧಾನ ಇದ ಕಡೆ ಹಿರಿಯರಾದಂಥ ಶಾಮನೂರ್ ಅವರ ಅಸಮಾಧಾನ ಮತ್ತೊಂದು ಕಡೆ ಸಂಪೂರ್ಣವಾಗಿ ಅಭಿವೃದ್ಧಿ ನಿಂತು ಹೋಗಿದೆ ಜನರ ದಿನ ದಿನೇ ಆಕ್ರೋಶ ಹೆಚ್ಚಾಗ್ತಾ ಇದೆ ಅಸಮಾಧಾನ ಹೆಚ್ಚಾಗ್ತಾ ಇದೆ ವಿಶ್ವಾಸ ಕಳ್ಕೊಂಡಿದೆ ಇಂತಹ ಸರ್ಕಾರ ಇರಲಿಕ್ಕೆ ಸಾಧ್ಯನಾ ಹೀಗಾಗಿ ಏನಾದರೂ ಆಗಬಹುದು ಅನ್ನುವಂತ ಪರಿಸ್ಥಿತಿಯನ್ನ ನಿರ್ಮಾಣವನ್ನ ಆಗಿದ್ದಾರೆ ಮಾಡಿದೆ ಅಲ್ಲಿರುವಂತ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಲಿಂಗಾಯತರು ಅದರಲ್ಲಿ ವಿಶೇಷವಾಗಿ ಯದಿ ಪಡ್ಕೊಂಡು ಹೇಳ್ತಾರೆ ವೀರಸೇವಾ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು ಈಶ್ವರ ಖಂಡ್ರೆ ಅವರು ಅವರು ಕೇಳಬೇಕು ಅದಕ್ಕೆ ಉತ್ತರ ಕೊಡಬೇಕು ಅಷ್ಟೇ ಅಲ್ಲ ಶಾಮನೂರ್ ಶಿವಶಂಕರಪ್ಪನವರ ಹೇಳಿಕೆ ಕೂಡ ಅವರು ಉತ್ತರ ಕೊಡಬೇಕು ಬಲವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆ ಹುಮ್ನಾಬಾದ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆ ಲಾಡ್ಗೇರಿ ಬೀದರ್ ಇವರ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಗಾಂಧಿ ಜಯಂತಿ ದಿನಾಚರಣೆ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದರು ಅಲ್ಲದೆ ಸರ್ವಂಪಲ್ಲಿ ರಾಧಾಕೃಷ್ಣ ಹಾಗೂ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ದೇವದುರ್ಗ ಶ್ರೀ ಎಚ್ ಬಕ್ಕಪ್ಪ ಉದ್ಘಾಟಿಸಿದ್ದರು ಅಲ್ಲದೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ದೊರಕಿದ ಶ್ರೀ ಎಚ್ ಬಕ್ಕಪ್ಪ ಮತ್ತು ರುಕ್ಮಿಣಿಯವರಿಗೆ ಶಾಲೆಯ ವತಿಯಿಂದ ವಿಶೇಷ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಂಟರ್ನ್ಯಾಷನಲ್ ಅವಾರ್ಡನ್ನು ಉತ್ತಮ ಶಿಕ್ಷಕಿ ಎಂದು ಪುಣ್ಯಾವತಿ ಅಪ್ಪು ಅವರಿಗೆ ಶಾಲೆಯ ವತಿಯಿಂದ ವಿಶೇಷ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗೋವಿಂದ ಪೂಜಾರಿ ಅನ್ನಪೂರ್ಣ ಜಾಧವ್ ರುಕ್ಮಿಣಿ ಲಕ್ಷ್ಮೀ ಹೊಸ್ಮನಿ ಮಂಗಲ ಶಾಲಿನಿ ಅಶ್ವಿನಿ ಜಾಂತೆ ನಾಮದೇವ್ ಬಿರಾದರ್ ಶಶಿಕಲಾ ಗುರು ಸೇರಿದಂತೆ ಶಿಕ್ಷಕರು ಮತ್ತು ಪಾಲಕರು ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು Yeah.
ಅರ್ಜೆಂಟ್ ಆಗಿ ಅದಕ್ಕೆ ಎಲ್ಲ ಪುಣ್ಯಾಚಾರಿ ನಮ್ಮ ಪೊಲೀಸರು ಅಣ್ಣ ಸೋದರರು ಅವರು ಸನ್ಮಾನ ಸ್ವೀಕರಿಸಿ ರಕ್ಷಣೆ ಮಾಡಿ ನಾವು ಸುಮನ್ ಸಣ್ಣ ಮಾಸ್ಟರು ಸಣ್ಣ ಸನ್ಮಾನಿಕ್ಕಿದೆವು ಅದಕ್ಕೆ ದಯವಿಟ್ಟು ಸಮಸ್ಬಿಡ್ರಿ ದಯವಿಟ್ಟು ಯಾಕಂದ್ರೆ ನಮಗೆ ನೋವು ಕಂಟಿನ್ಯೂ ಆಗಿದೆ ಸರ್ ಅನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯರು ಕಂಟಿನ್ಯೂ ಆದರೆ ಅಸಂಬಂಧ ಸರಿಸ್ಬಿಡ್ರಿ ಇವಾಗ ಒಂದು ಪಕ್ಕಪ್ ಸಾಂಬರು ನಡೆಸಿ ಬೀದರ್ ಬಿಎಸ್ಎಸ್ಕೆ ಕಾರ್ಖಾನೆಯ ಅಧ್ಯಕ್ಷರಾದ ಸುಭಾಷ್ ಕಲ್ಲೂರ್ ತಮ್ಮ ಅಧಿಕಾರಾವಧಿಯಲ್ಲಿ ಲೆಕ್ಕಪತ್ರವನ್ನು ಅಕ್ಟೋಬರ್ 14 ಒಳಗಾಗಿ ನೀಡಿದ್ದರೆ ಅಕ್ಟೋಬರ್ 15 ಕಾರ್ಖಾನೆಯ ಆವರಣದಲ್ಲಿ ಷೇರುದಾರ ರೈತರ ಸಭೆ ಕರೆಯಲಾಗುವುದು ಎಂದು ಕಾರ್ಖಾನೆಯ ಮಾಜಿ ನಿರ್ದೇಶಕ ಸುಭಾಷ್ ಗಂಗಾ ದುಬ್ಬಲ್ಗುಂಡಿ ಎಚ್ಚರಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಸುಭಾಷ್ ಕಲ್ಲೂರ್ ಹಾಗೂ ಸಂಜಯ್ ಖೇಣಿ ಅಧ್ಯಕ್ಷರಾಗಿದ್ದಾಗಿನಿಂದ ಇದುವರೆಗೂ ಯಾವುದೇ ಲೆಕ್ಕಪತ್ರ ನೀಡಿಲ್ಲ. ಇಂತಹ ಸಂದರ್ಭದಲ್ಲಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮುಚ್ಚಲಾಗಿದೆ. ಈ ಕಾರ್ಖಾನೆಯು 35,000 ಷೇರುದಾರರ ರೈತರ ಜೀವಾಳವಾಗಿದೆ. ಕೂಡಲೇ ಕಲ್ಲೂರ್ ಅವರು ಲೆಕ್ಕಪತ್ರ ನೀಡಬೇಕು, ಇಲ್ಲವಾದಲ್ಲಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು.
ಅಕ್ಟೋಬರ್ 15ರಂದು ನಡೆಯುವ ಷೇರುದಾರರ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಮುಖ್ಯಮಂತ್ರಿಗಳ ಬಳಿ ನಿಯೋಗ ತೆರಳಿ ಮನವಿ ಅರ್ಪಿಸಿ ಕಾರ್ಖಾನೆಯ ಲೆಕ್ಕಪತ್ರದೊಂದಿಗೆ ಸಂಪೂರ್ಣ ತನಿಖೆ ನಡೆಸಬೇಕು ಹಾಗೂ ಸಿಒಡಿ ತನಿಖೆಗೆ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗುವುದು ಎಂದು ಗಂಗಾ ತಿಳಿಸಿದರು ತಮ್ಮ ಬೇಡಿಕೆ ಈಡೇರಿದಲ್ಲಿ ಕಾನೂನಿನ ರೀತಿ ಹೋರಾಟ ಮಾಡಲಾಗುವುದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಮಧ್ಯೆ ಪ್ರವೇಶಿಸಿ ಕಾರ್ಖಾನೆಯ ಹಿತರಕ್ಷಣೆ ಕಾಪಾಡಲು ಪುನರ್ಜೀವನಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಸಹಕಾರ ಸಚಿವರೊಂದಿಗೆ ಚರ್ಚಿಸಿ ಕಾರ್ಖಾನೆಯ ಪುನರ್ಜೀವನಕ್ಕಾಗಿ ಮುತುವರ್ಜಿ ವಹಿಸಿ ಕ್ರಮ ಕೈಗೊಳ್ಳುವಂತೆ ಮಾಡಬೇಕೆಂದು ಸಚಿವರಿಗೆ ಒತ್ತಾಯಿಸಿದರು ಬಿಎಸ್ಎಸ್ಕೆ ಮಹಾತ್ಮ ಗಾಂಧಿ ಆ್ಯಂಡ್ ನಾರಾಜ ಸಕ್ಕರೆ ಕಾರ್ಖಾನೆ ಇದೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಸಹಾಯದಿಂದ ಅವೆರಡೂ ನಡೀತಾ ಇವೆ ಇವತ್ತು 700 ಕೋಟಿ ರೂಪಾಯಿ ಲೋನ್ ಇದೆ ನಾರಾಜ ಸಹಕಾರ ಸಕ್ಕರೆ ಕಾರ್ಖಾನೆ 400 ಚಿಲ್ಲರೆ ಗಾಂಧೀಶ್ ಲೋನ್ ಇದೆ 300 ಕೋಟಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ ಯಾವಾಗ 700 ಕೋಟಿ ಇದ್ದು ನಡೀತದ 450 ಕೋಟಿ ಇದ್ದು ನಡೀತದ 300 ಕೋಟಿ ಇದ್ದು ನಡೆಯಲ್ಲ ಯಾಕೆ ಫಸ್ಟ್ ಕ್ವಶನ್ ಇವತ್ತು ತಮ್ಮ ಮುಖಾಂತರ ಸುಭಾಷ್ ಕಲ್ಲೂರು ನಾನು ಒಂದೇ ಕೇಳ್ತಾ ಇದ್ದೀನಿ ಸೆಪ್ಟೆಂಬರ್ 30ರೊಳಗೆ ನೀವು ಲೆಕ್ಕ ಕೊಡಬೇಕಾಗಿತ್ತು ನಾವು 25,000 ಶೇರ್ ಹೋಲ್ಡರ್ಸ್ ಇದ್ದೀವಿ ನಮ್ಮ ಜನರಲ್ ಬಾಡಿ ಕರೆದೇ ತಾವು ಲೆಕ್ಕ ಕೊಡಬೇಕಾಗಿತ್ತು ಅದರಲ್ಲಿ ವಿಫಲಾಗಿದೆ ಎರಡನೇದಾಗಿ 2.5 ವರ್ಷ ಆಯಿತು ನೀವು ಅಧ್ಯಕ್ಷರಾಗಿ 10 ಲಕ್ಷ ಟನ್ ಕಬ್ ಕ್ರಷ್ ಆಗಬೇಕು 2 ಸೀಸನ್ನಲ್ಲಿ ಕೇವಲ 50,000 ಕಬ್ ಕ್ರಷ್ ಮಾಡಿದ್ರಿ ಇದನ್ನು ಆ ಫ್ಯಾಕ್ಟ್ರಿ ಎಲ್ಲಿ ಕರ್ಕೊಂಡು ಹೋಗ್ತದೆ ಅಂತಂದ್ರೆ ಟ್ಯಾಕ್ ಸಿಸ್ಟಮ್ ನೆಗೆಟಿವ್ಟಿ ಹೋಗ್ತದೆ ನಾರ್ಮಲ್ ಮನುಷ್ಯ ಇದ್ದಿದ್ದಕ್ಕೆ ಐಸಿಸು ಹೋದಿರಿ ಇನ್ನು ಮುಂದೆ ಅದು ನೀವು ಎಲ್ಲಿ ಹೋಗ್ಬೇಕಂತ ವಿಚಾರ ಮಾಡಿದರೆ ಅದು ನಿಮ್ಮ ಗುರುತು ನಾನು ಒಂದೇ ಒಂದು ಈ ವೇದಿಕೆ ಮುಖಾಂತರ ಕೇಳ್ಕೊತೀನಿ ಫ್ಯಾಕ್ಟ್ರಿ ಲೆಕ್ಕ ಕೊಡಬೇಕು ಫ್ಯಾಕ್ಟ್ರಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ಕ್ರಷಿಂಗ್ ಪ್ರಿಡಿಕ್ಷನ್ ಮಾಡಿರಿ ಎಷ್ಟು ಮಾಡಿದ್ರಿ ಆದರೆ ಸರ್ ಅಲ್ಲಿಲ್ಲ ಅಂದರೆ ಲೆಕ್ಕ ಕೊಡ್ಲಿಕ್ಕಾಗಲ್ಲ ಫ್ಯಾಕ್ಟ್ರಿ ನಡೆಸ್ಲಿಕ್ಕಾಗಲ್ಲ ಕೂಡಲೇ ರಾಜೀನಾಮೆ ಮಾಡಬೇಕು ಮಹಾತ್ಮ ಗಾಂಧೀಜಿಯವರು ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹಗಳ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ವಿಶ್ವದ ಶ್ರೇಷ್ಠ ನಾಯಕರಾಗಿದ್ದರು ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದ್ದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಹಾತ್ಮ ಗಾಂಧೀಜಿಯವರ 154ನೇ ಜನ್ಮದಿನಾಚರಣೆ ಅಂಗವಾಗಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ್ದರು ಗಾಂಧೀಜಿಯವರು ನಮ್ಮ ದೇಶದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಜಗತ್ತಿನ ಕೆಲವೇ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಗಾಂಧೀಜಿಯವರು ಒಬ್ಬರಾಗಿದ್ದಾರೆ ಏಸು ಕ್ರಿಸ್ತ ಬುದ್ಧ ಅವರು ಸಂತರಾಗಿ ವಿಶ್ವವಿಖ್ಯಾತರಾದರೆ ಗಾಂಧೀಜಿಯವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜಗತ್ತಿಗೆ ಪರಿಚಿತರಾಗಿರುವುದು ಇದು ಸಾಮಾನ್ಯದ ಮಾತಲ್ಲ ಆಲ್ಬರ್ಟ್ ಐನ್ಸ್ಟೈನ್ ಹೇಳುವಂತೆ ರಕ್ತ ಇದ್ದರು ಎಂದು ಮುಂದಿನ ಯುವ ಪೀಳಿಗೆ ನಂಬಲಾಗದ್ದು ಎನ್ನುತ್ತಾರೆ ಎಂದು ಹೇಳಿದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸಮಾಜದ ವಿವಿಧ ರಂಗಗಳ ಅಭಿವೃದ್ಧಿಗಾಗಿ ಅವರು ಶ್ರಮಿಸಿದ್ದರು ಅಸ್ಪೃಶ್ಯತೆ ಬಡತನ ನಿವಾರಣೆ ಸಾಮಾಜಿಕ ಸಮಾನತೆ ಸೇರಿದಂತೆ ಅಂದಿನ ಜ್ವಲಂತ ಸಮಸ್ಯೆಗಳ ನಿವಾರಣೆಗಾಗಿ ಇಡೀ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಎಂದರು ಇಂದಿನಂತೆ ಅಂದಿನ ದಿನಮಾನಗಳಲ್ಲಿ ಯಾವುದೇ ಪತ್ರಿಕೆಗಳಾಗಲಿ ಮಾಧ್ಯಮಗಳ ಹೆಚ್ಚಿನ ಪ್ರಚಾರವಿಲ್ಲದ ಕಾಲದಲ್ಲಿ ಅವರು ಹೋದ ಕಡೆ ಸಾವಿರಾರು ಜನರು ಸೇರುತ್ತಿದ್ದರು ಅವರ ಶಾಂತಿ ಅಹಿಂಸೆ ಸತ್ಯಾಗ್ರಹ ಇಂದಿಗೂ ಪ್ರಸ್ತುತ ಇದ್ದು ಗಾಂಧೀಜಿಯವರ ಮುಂದಾಲೋಚನೆಯ ನಾಯಕರಾಗಿದ್ದರು ಎಂದು ಹೇಳಿದ್ದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಂ ಮಾತನಾಡಿ ನಾನು ಸುಡಾನ್ ದೇಶದಲ್ಲಿ ಶಾಂತಿ ಪಾಲನಾ ಪಡೆಯಲಿದ್ದಾಗ ಅಲ್ಲಿ 38 ದೇಶಗಳ ಅಧಿಕಾರಿಗಳಿದ್ದರು ಅವರು ನಾವು ಭಾರತ ಎಂದಾಗ ಗಾಂಧೀಜಿಯವರ ನಾಡಿನವರು ತಾವು ಎಂದು ಹೇಳುತ್ತಿದ್ದರು ನಾವು ವಿಶ್ವ ಪರ್ಯಟನೆ ಮಾಡಲು ಮಧ್ಯಪ್ರಾಚ್ಯ ದೇಶ ಹಾಗೂ ರಷ್ಯಾಗಳ ಮೂಲಕ ಹೊರಟಾಗ ನಮ್ಮ ವಾಹನಗಳಿಗೆ ಗಾಂಧೀಜಿಯವರ ಫೋಟೋ ಹಾಕಿ ಹೊರಟಿದ್ದೆವು ಆಗ ಎಲ್ಲ ದೇಶಗಳಲ್ಲಿ ಅವರನ್ನು ಗುರುತಿಸುತ್ತಿದ್ದರು ಅವರು ಮುಂದಾಲೋಚನೆ ನಾಯಕ ಮಾತ್ರರಾಗದೆ ಇಡೀ ತಮ್ಮ ಜೀವನದುದ್ದಕ್ಕೂ ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ಹೇಳಿದ್ದರು ಎಂದರು ಆರ್ವಿ ಬಿಡೇಬ್ ಕಾಲೇಜಿನ ಪ್ರಾಂಶುಪಾಲರಾದ ಮುನಿಯಪ್ಪ ಟಿ ಅವರು ಗಾಂಧೀಜಿಯವರ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ಗಾಂಧೀಜಿಯವರು ವರ್ಣಭೇದ ನೀತಿಯ ವಿರುದ್ಧ ಆಫ್ರಿಕಾ ದೇಶದಲ್ಲಿ ಹೋರಾಟ ಮಾಡಿದ್ದರು ಸತ್ಯಾಗ್ರಹದ ಮೂಲಕ ನಾಗರಿಕರ ಹಕ್ಕುಗಳ ರಕ್ಷಣೆ ಮಾಡಿದ್ದರು
ಅವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ಅವರ ಮಾರ್ಗದರ್ಶನದಲ್ಲಿ ಅಸಹಕಾರ ಚಳವಳಿಯಲ್ಲಿ ಧುಮುಕಿ ಹಲವಾರು ಹೋರಾಟಗಳನ್ನು ಶಾಂತಿಯುತವಾಗಿ ಮಾಡುವ ಮೂಲಕ ತಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಮಹಾನ್ ಮಾನವತಾವಾಗಿದ್ದ ಗಾಂಧೀಜಿಯವರು ಬಡತನ ನಿವಾರಣೆ, ಮಹಿಳಾ ಹಕ್ಕುಗಳ ರಕ್ಷಣೆ, ಗ್ರಾಮಗಳ ಅಭಿವೃದ್ಧಿ, ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಒತ್ತು ನೀಡಿದ್ದರು ಎಂದು ಹೇಳಿದ್ದರು. ಮಹಾತ್ಮ ಗಾಂಧೀಜಿಯವರ 154ನೇ ಜಯಂತಿ ಅಂಗವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಗಾಂಧೀಜಿಯವರ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಶಾಲಾ ಕಾಲೇಜಿನ ಮಕ್ಕಳಿಗೆ ಏರ್ಪಡಿಸಲಾಗಿದ್ದು, ಇದರಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಲ್ಪಾ ಎಂ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರಾದ ಸುರೇಖ, ವಾರ್ತಾಧಿಕಾರಿ ಜಿ ಸುರೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ರಾಮ್ ಸಿಂಧೆ, ವಿಜಯ್ ಕೃಷ್ಣ, ತಾರ್ಕಿರಣ್, ನರೇಶ್ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ವಾರ್ತಾ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಮಾಜ ಸೇವಾ ಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರವು 2023ನೇ ಸಾಲಿನ ಹಿರಿಯ ನಾಗರಿಕರ ರಾಜ್ಯ ಪ್ರಶಸ್ತಿಯನ್ನು ವೀರಭದ್ರಪ್ಪ ಉಪ್ಪಿನ್ ಅವರ ಸಮಾಜ ಸೇವೆಯನ್ನು ಪರಿಗಣಿಸಿ ಅವರಿಗೆ ಈ ಪ್ರಶಸ್ತಿಯನ್ನು 1 ಅಕ್ಟೋಬರ್ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ತಮ್ಮ ಅಮೃತ ಹಸ್ತದಿಂದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅನೇಕ ಗಣ್ಯರುಗಳ ಘನ ಉಪಸ್ಥಿತರಿದ್ದರು. ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿರುವುದು ತುಂಬ ಸಂತೋಷವನ್ನು ತಂದಿದೆ ಹಾಗೂ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಸಲ್ಲಿಸಲು ಅವಕಾಶ ದೊರಕಿದೆ ಎಂದು ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಕುಟುಂಬ ಸದಸ್ಯರಾದ ರಾಮಕೃಷ್ಣ ಮುನಿಗರ್, ನಾರಾಯಣರಾವ್ ಕಾಂಬ್ಳೆ, ಅರವಿಂದ್ ಕುಲಕರ್ಣಿ, ಅನಿಲ್ ಕುಮಾರ್, ಸತೀಶ್, ರಶ್ಮಿ, ವಿಜಯ್ ಉಪ್ಪಿನ್, ಸಾನ್ವಿ, ಪ್ರಜ್ಞಾನ್ರವರು ಕೂಡ ಹಾಜರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.